ಮಂಗಳೂರಿನ ಕ್ಲಾಕ್ ಟವರ್ ಎದುರು ಪಂಚಾಯತ್ ಮಟ್ಟದ ಬುಕ್ ಕೀಪಿಂಗ್ ಕೆಲಸ ಮಾಡುವ ಮಹಿಳೆಯರು ಸಿಪಿಎಂ ಸಂಘಟನೆಯ ಮೂಲಕ ಪ್ರತಿಭಟನೆ ಮಾಡಿದ್ರು. ಸಿಪಿಎಂನ ನಾಯಕ ಸುನಿಲ್ ಕುಮಾರ್ ಬಜಲ್ ಅವರು ಹೋರಾಟದ ಅಗತ್ಯದ ಬಗ್ಗೆ ಮಾತನಾಡಿದರು. ಬುಕ್ ಕೀಪಿಂಗ್ ಮಹಿಳೆಯರಿಗೆ ಪಂಚಾಯತ್ ಮಟ್ಟದಿಂದ 3-5 ಸಾವಿರ ಮಾತ್ರ ಸಂಬಳ ಕೊಡುತ್ತಿದ್ದಾರೆ. ಇದು ಕೆಲವರ ಸಾರಿಗೆ ವೆಚ್ಚ ಕೂಡ ಆಗುವುದಿಲ್ಲ. ಕನಿಷ್ಠ 10,000 ಸಂಬಳ ಕೊಡತಕ್ಕದ್ದು ಎಂದು ಪ್ರತಿಭಟನಾಕಾರರು ಒತ್ತಾಯ ಮಾಡಿದರು. ಅದಕ್ಕಿಂತ ಮುಖ್ಯವಾಗಿ ದುಡಿಮೆಗೆ ತಕ್ಕ ಸಂಬಳ ಮಾತ್ರವಲ್ಲ, ಕೆಲಸದ ಕಾಯಮಾತಿ ಅತ್ಯಗತ್ಯ. ಆದರೆ ಸರ್ಕಾರದ ಸಣ್ಣ ಕೆಲಸಗಳನ್ನು ಕೂಡ ಖಾಸಗಿಗೆ ವಹಿಸುವ, ಹುದ್ದೆಗಳನ್ನೇ ರದ್ದುಪಡಿಸುವ ಹುನ್ನಾರ ನಡೆಯುತ್ತಿದೆ. ನಮಗೆ ನ್ಯಾಯ ಬೇಕು ಎಂದು ಅವರೆಲ್ಲ ಕೂಗಿ ಹೇಳಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.